ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಗಣ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ಫಿಫ್ತ್ ಏಪ್ರಿಲ್ದು ಇಂಪಾರ್ಟೆಂಟ್ ಕರೆಂಟ್ ನ ಡಿಸ್ಕಸ್ ಮಾಡೋಣ ಸೊ ಬನ್ನಿಗಳೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ವಿಚ್ ಸಿಟಿ ಹೋಸ್ಟೆಡ್ ಗ್ಲೋಬಲ್ ಕೊಲ್ಯಾಬೊರೇಷನ್ ಅಡ್ವಾನ್ಸ್ ವ್ಯಾಕ್ಸಿನೊಲಜಿ ಟ್ರೈನಿಂಗ್ ಮೀಟಿಂಗ್ ಯಾವ ನಗರವು ಜಾಗತಿಕ ಸಹಯೋಗದ ಸುಧಾರಿತ ವ್ಯಾಕ್ಸಿನೊಲಾಜಿ ತರಬೇತಿ ಸಭೆಯನ್ನು ಆಯೋಜಿಸಿತು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜೆನೆವಾ ಜನೆವಾದಲ್ಲಿ ಇತ್ತೀಚೆಗೆ ಗ್ಲೋಬಲ್ ಕೊಲ್ಯಾಬೊರೇಷನ್ ಅಡ್ವಾನ್ಸ್ ವ್ಯಾಕ್ಸಿನಾಲಜಿ ಟ್ರೈನಿಂಗ್ ಸಭೆ ನಡೆಯಿತು ಸೊ ಈ ಸಭೆಯಲ್ಲಿ ಪ್ರಪಂಚಾದ್ಯಂತ ಆರೋಗ್ಯ ಸಿಬ್ಬಂದಿಗೆ ಮೂಲಭೂತ ಲಸಿಕೆ ತರಬೇತಿ ಮಾಡ್ಯೂಲ್ನ ಅಗತ್ಯವನ್ನು ಚರ್ಚಿಸಲಾಯಿತು ಸೊ ರಾಷ್ಟ್ರೀಯ ಪ್ರತಿರಕ್ಷಣೆ ತಾಂತ್ರಿಕ ಸಲಹಾ ಗುಂಪಿನಲ್ಲಿ ಕೋವಿಡ್ ನೈನ್ಟೀನ್ ವರ್ಕಿಂಗ್ ಗ್ರೂಪ್ನ ಮುಖ್ಯಸ್ಥ ಡಾಕ್ಟರ್ ಎನ್ ಕೆ ಅರೋರಾ ಅವರು ಈ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಎನ್ ಟಿ ಎ ಫಾರ್ಮ್ ಗೈಸ್ ನ್ಯಾಷನಲ್ ಇಮ್ಯುನೈಸೇಷನ್ ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ ಸೊ ಗ್ಲೋಬಲ್ ಕೊಲಾಬೋರೇಷನ್ ಆನ್ ಅಡ್ವಾನ್ಸ್ ವ್ಯಾಕ್ಸಿನಾಲಜಿ ಟ್ರೇನಿಂಗ್ ಅನ್ನು ಜೆನೇವಾದಲ್ಲಿ ನಡೆಯಿತು ಇಂಡಿಯಾ ರೀಸೆಂಟ್ಲಿ ಸೈನ್ಡ್ ಆ್ಯಂಡ್ ಎಕನಾಮಿಕ್ ಕೋಪರೇಷನ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ ವಿತ್ ವಿಚ್ ಕಂಟ್ರಿ ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ಭಾರತ ಮತ್ತು ಆಸ್ಟ್ರೇಲಿಯಾ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದವು ಸೊ ಇದು ಆಸ್ಟ್ರೇಲಿಯಾಕ್ಕೆ ಭಾರತದ ರಫ್ತಿನ ನೈಂಟಿ ಸಿಕ್ಸ್ ಪರ್ಸೆಂಟ್ ಸುಂಕದ ಪ್ರವೇಶವನ್ನು ಒದಗಿಸಲು ಪ್ರಯತ್ನಿಸುತ್ತದೆ ಸೊ ರಫ್ತುಗಳಲ್ಲಿ ಇಂಜಿನಿಯರಿಂಗ್ ಸರಕುಗಳು ರತ್ನಗಳು ಆಭರಣಗಳು ಜವಳಿ ಉಡುಪು ಮತ್ತು ಚರ್ಮ ಸೇರಿವೆ ಸೊ ಈ ಒಪ್ಪಂದವು ಐದು ವರ್ಷಗಳಲ್ಲಿ ಯು ಎಸ್ ಡಿ ಫಾರ್ಟಿ ಟು ಫಿಫ್ಟಿ ಶತಕೋಟಿಗೆ ಸರಕು ಮತ್ತು ಸೇವೆಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಮತ್ತು ಭಾರತದಲ್ಲಿ ಒಂದು ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ सो so, तो भारत आस्ट्रेलिया आर्थिक सहकार तो व्यापार ओपंद सही हाक सो आस्ट्रेलिया आस्ट्रेलिया प्राइम मिनिस्टर स्का मोसन क्यापिटल कैनबेरा करेर हू इज दू बुक् क्रंंच टाइम नरेंद्र मोदी नाशनल सेटि क्राइसिस क्रंंच टाइम नरेंद्र मोदी नाशनल सेटि क्राइसिस पुस्तक लेखकू रईट आंसर बी श्री राम चौलिया ಶ್ರೀರಾಮ್ ಚೌಲಿ ಅವರು ಕ್ರಂಚ್ ಟೈಮ್ ನರೇಂದ್ರ ಮೋದಿ ನ್ಯಾಷನಲ್ ಸೆಕ್ಯೂರಿಟಿ ಕ್ರೈಸಿಸ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ ಆ್ಯಂಡ್ ಈ ಪುಸ್ತಕವನ್ನು ಯೂನಿಯನ್ ಮಿನಿಸ್ಟರ್ ಮೀನಾಕ್ಷಿ ಲೇಖಿ ಅವರು ಬಿಡುಗಡೆ ಮಾಡಿದರು ವಿಚ್ ಆರ್ಗನೈಸೇಷನ್ ಆ್ಯಂಡ್ ಎಚ್ ಎಸ್ ಬಿ ಸಿ ಇಂಡಿಯಾ ಹ್ಯಾವ್ ಅಗ್ರಿಡ್ ಟು ಸೆಟ್ ಅಪ್ ಯು ಎಸ್ ಡಿ ಹಂಡ್ರೆಡ್ ಮಿಲಿಯನ್ ಪಾರ್ಷಿಯಲ್ ಗ್ಯಾರಂಟಿ ಪ್ರೋಗ್ರಾಮ್ ಟು ಹೆಲ್ಪ್ ಓವರ್ ಫೋರ್ ಲ್ಯಾಕ್ ಮೈಕ್ರೋ ಬೋರೋವರ್ಸ್ ಆ್ಯಂಡ್ ಲಾರ್ಜ್ಲಿ ವುಮನ್ ಓನ್ ಮೈಕ್ರೋ ಎಂಟರ್ಪ್ರೈಸಸ್ ಅಕ್ರಾಸ್ ಇಂಡಿಯಾ ಭಾರತದಾದ್ಯಂತ ನಾಲ್ಕು ಲಕ್ಷ ಸೂಕ್ಷ್ಮ ಸಾಲಗಾರರಿಗೆ ಮತ್ತು ಹೆಚ್ಚಾಗಿ ಮಹಿಳಾ ಸೌಮ್ಯದ ಸೂಕ್ಷ್ಮ ಉದ್ಯಮಗಳಿಗೆ ಸಹಾಯ ಮಾಡಲು ಯುಎಸ್ಡಿ ಹಂಡ್ರೆಡ್ ಮಿಲಿಯನ್ ಗ್ಯಾರಂಟಿ ಕಾರ್ಯಕ್ರಮವನ್ನು ಸ್ಥಾಪಿಸಲು ಯಾವ ಸಂಸ್ಥೆ ಮತ್ತು ಎಚ್ ಸಿ ಇಂಡಿಯಾ ಒಪ್ಪಿಕೊಂಡಿವೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಡಿ ಬಿ ಭಾರತದಾದ್ಯಂತ ನಾಲ್ಕು ಲಕ್ಷ ಸೂಕ್ಷ್ಮ ಸಾಲಗಾರರಿಗೆ ಮತ್ತು ಹೆಚ್ಚಾಗಿ ಮಹಿಳಾ ಸೌಮ್ಯದ ಸೂಕ್ಷ್ಮ ಉದ್ಯಮಗಳಿಗೆ ಸಹಾಯ ಮಾಡಲು ಯುಎಸ್ಡಿ ಹಂಡ್ರೆಡ್ ಮಿಲಿಯನ್ ಗ್ಯಾರಂಟಿ ಕಾರ್ಯಕ್ರಮವನ್ನು ಸ್ಥಾಪಿಸಲು ಎಡಿಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು ಎಚ್ ಎಸ್ ಬಿ ಸಿ ಇಂಡಿಯಾ ಒಪ್ಪಂದಕ್ಕೆ ಸಹಿ ಹಾಕಿದವು ಎಚ್ ಎಸ್ ಬಿ ಸಿ ಎಚ್ಎಸ್ಬಿಸಿ ಫುಲ್ಫಾಮ್ ಗೈಝ್ ಹಾಂಗ್ಕಾಂಗ್ ಅಂಡ್ ಶಾಂಘಾಯ್ ಬ್ಯಾಂಕಿಂಗ್ ಕಾರ್ಪೋರೇಷನ್ ನೆಕ್ಸ್ಟ್ ಗೈಝ್ ಬಿ ಬಗ್ಗೆ ನೋಡೋದಾದ್ರೆ ಇಡಿಬಿದು ಹೆಡ್ ಕ್ವಾರ್ಟರ್ಸ್ ಮಾಂಡಲ್ಯಾಂಗ್ ಫಿಲಿಪೈನ್ಸ್ ನಡೆ ಅಂಡ್ ಬಿದು ಪ್ರೆಸಿಡೆಂಟ್ ಮಾಸಾಟ್ಸುಗು ಅಸಕಾವ ಸಜೀಬು ನೊಂಗ್ಮಾ ಪಂಬಾ ಈಸ್ ಅ ಟ್ರೆಡಿಷನಲ್ ಫೆಸ್ಟಿವಲ್ ಆಫ್ ಇಚ್ ಇಂಡಿಯನ್ ಸ್ಟೇಟ್ ಸಜೀಬು ನೊಗ್ಮಾ ಪಂಬಾ ಭಾರತದ ಯಾವ ರಾಜ್ಯದ ಸಾಂಪ್ರದಾಯಿಕ ಹಬ್ಬವಾಗಿದೆ राइट आंसर इज ऑप्शन सी मणिपुर सजीबु नोग्मा पंबा मणिपुर राज्य ट्रेडिशनल फेस्टिवल सो मणिपूर बघितलं गवर्नर ला गणेसन मुख्यमंत्री एन बिरेनसिंग विथ स्टेट श्री वीरभद्र स्वामी टेंपल् एंड मॉनोलीथिक बुल अट लेपक्षी वेर ऑन युनेस्कोज वर्ल्ड हेरीटेजव्ह लिस्ट श्री यरभद्र स्वमी देवस्थान लेपाक्षि ऐकशिलिया बुल ಯುನೆಸ್ಕೊ ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಂಧ್ರ ಪ್ರದೇಶ ಪ್ರದೇಶದ ಲೇಪಾಕ್ಷಿಯಲ್ಲಿರುವ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಮೊನೋರಿಕ್ ಬುಲ್ ಯುನೆಸ್ಕೋ ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನವನ್ನು ಲೇಪಾಕ್ಷಿ ದೇವಸ್ಥಾನ ಎಂದು ಕರೆಯುತ್ತಾರೆ ಸೊ ಈ ದೇವಸ್ಥಾನ ವೀರಭದ್ರನಿಗೆ ಶಿವನಿಗೆ ಸಮರ್ಪಿತವಾಗಿದೆ ಸೊ ಈ ಟೆಂಪಲ್ ಈ ದೇವಾಲಯವು ವಿಜಯನಗರದ ಶಿಲ್ಪಕಲೆ ಮತ್ತು ಸಾಂಪ್ರದಾಯಿಕ ಕಲೆಯಾಗಿ ಹೆಸರುವಾಸಿಯಾಗಿದೆ ಸೊ ಭಾರತವು ಟೋಟಲ್ ನಲವತ್ತು ವಿಶ್ವ ಪರಂಪರೆಯ ತಾಣಗಳನ್ನು ಹೊಂದಿದೆ ನೆಕ್ಸ್ಟ್ ಕೈಸ್ ಯುನೆಸ್ಕೋ ಬಗ್ಗೆ ನೋಡೋದಾದರೆ ಸ್ಥಾಪನೆ ನೈನ್ಟೀನ್ ಫೋರ್ಟಿ ಫೈವ್ ನಲ್ಲಿ ಆಗಿದೆ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಫ್ರಾನ್ಸ್ನಲ್ಲಿದೆ ಅಂಡ್ ಪ್ರಸ್ತುತ ಮುಖ್ಯಸ್ಥರು ಆಡ್ರೆ ಆಝೊಲೆ who has ಬಿನ್ ಅಪಾಯಿಂಟೆಡ್ ಆಸ್ a new ಆಫ್ ನ್ಯಾಷನಲ್ national ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ hospitals ಹೆಲ್ತ್ ಕೇರ್ ಪ್ರೊವೈಡರ್ಸ್ ಆಸ್ಪತ್ರೆಗಳು ಮತ್ತು ಆರೋಗ್ಯ ಸೇವೆ ಒದಗಿಸುವವರ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಹೇಶ್ ವರ್ಮಾ ಇಂದ್ರಪ್ರಸ್ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಮಹೇಶ್ ವರ್ಮಾ ಅವರನ್ನು ಆಸ್ಪತ್ರೆಗಳು ಮತ್ತು ಆರೋಗ್ಯ ಪೂರೈಕೆದಾರರ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯ ಹೊಸ ಅಧ್ಯಕ್ಷನಾಗಿ ನೇಮಿಸಲಾಗಿದೆ ಎನ್ಎಬಿಎಚ್ ಫುಲ್ಫಾಮ್ ಗೈಸ್ ನ್ಯಾಷನಲ್ ಅಗ್ರಿಡೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಸೊ ಎನ್ಎಬಿಎಚ್ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದ ಒಂದು ಘಟಕ ಮಂಡಳಿಯಾಗಿದೆ ಗುಣಮಟ್ಟ ಮತ್ತು ಪ್ರಮಾಣೀಕರಿಸುವ ಆಸ್ಪತ್ರೆಗಳು ಮತ್ತು ಇತರ ಆರೋಗ್ಯ ಸೌಲಭ್ಯಗಳಿಗಾಗಿ ಮಾನದಂಡಗಳನ್ನು ಹೊಂದಿಸುವ ಜವಾಬ್ದಾರಿಯನ್ನು ಹೊಂದಿದೆ ಎನ್ ಎ ಬಿ ಎಚ್ ದು ಸ್ಥಾಪನೆಗೈಸ್ ಟೂ ತೌಸಂಡ್ ಸಿಕ್ಸ್ನಲ್ಲಿ ಆಗಿದೆ ಆ್ಯಂಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಸೊ ಮಹೇಶ್ ವರ್ಮಾ ಅವರನ್ನು ಎ ಬಿ ಎಚ್ನ ಅಧ್ಯಕ್ಷನಾಗಿ ನೇಮಿಸಲಾಯಿತು ವೆನ್ ಈಸ್ ಗುಡಿ ಪಾಡ್ವಾ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಗುಡಿ ಪಾಡ್ವಾ ಹಬ್ಬವನ್ನು ಯಾವಾಗ ಆಚರಿಸಲಾಯಿತು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೆಕೆಂಡ್ ಏಪ್ರಿಲ್ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಲ್ಲಿ ಗುಡಿ ಪಾಡ್ವಾ ಫೆಸ್ಟಿವಲನ್ನು ಏಪ್ರಿಲ್ ಎರಡರಂದು ಆಚರಿಸಲಾಯಿತು ಹೂ ಈಸ್ ನೋನ್ ಟು ಬಿ ಇಂಡಿಯಾಸ್ ಫಸ್ಟ್ ಫಿಮೇಲ್ ಡಾಕ್ಟರ್ ಭಾರತದ ಮೊದಲ ಮಹಿಳಾ ಡಾಕ್ಟರ್ ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆನಂದಿ ಗೋಪಾಲ್ ಜೋಶಿ ಭಾರತದ ಮೊದಲ ಫಸ್ಟ್ ಫಿಮೇಲ್ ಡಾಕ್ಟರ್ ಆನಂದಿ ಗೋಪಾಲ್ ಜೋಶಿ ಅವರ ನೂರ ಐವತ್ತೇಳನೇ ಜನ್ಮದಿನವನ್ನು ಮಾರ್ಚ್ ಮೂವತ್ತೊಂದರಂದು ಆಚರಿಸಲಾಯಿತು ಸೊ ಆನಂದಿಬಾಯಿ ಜೋಶಿ ಅವರು ಕದಂಬಿನಿ ಗಾಂಗುಲಿ ಅವರೊಂದಿಗೆ ವೆಸ್ಟರ್ನ್ ಮೆಡಿಸನ್ ಸಿಸ್ಟಮ್ನ ಭಾರತದ ಮೊದಲ ಮಹಿಳಾ ವೈದ್ಯರಲ್ಲಿ ಒಬ್ಬರಾಗಿದ್ದಾರೆ ಅಂಡ್ ಅವರು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಪೆನ್ನಿಸಲ್ವಾನಿಯಾದ ಮಹಿಳಾ ವೈದ್ಯಕೀಯ ಕಾಲೇಜ್ನಲ್ಲಿ ವೈದ್ಯಕೀಯದಲ್ಲಿ ಪದವಿಯನ್ನು ಪಡೆದಿದ್ದಾರೆ ಸೊ ಇಂಡಿಯಾಸ್ ಫಸ್ಟ್ ಫಿಮೇಲ್ ಡಾಕ್ಟರ್ ಆನಂದಿ ಗೋಪಾಲ್ ಜೋಶಿ ಅವರ ನೂರ ಐವತ್ತೇಳನೇ ಜನ್ಮದಿನವನ್ನು ಮಾರ್ಚ್ ಥರ್ಟಿ ರಂದು ಆಚರಿಸಲಾಯಿತು ವಾಟ್ ಈಸ್ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಮೈಂಡ್ ಅವೇರ್ನೆಸ್ ಗಣಿ ಜಾಗೃತಿಗಾಗಿ ಅಂತಾರಾಷ್ಟ್ರೀಯ ದಿನದ ವಿಷಯ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸೇಫ್ ಗ್ರೌಂಡ್ ಸೇಫ್ ಸ್ಟೆಪ್ಸ್ ಸೇಫ್ ಹೋಮ್ ಗನಿ ಜಾಗೃತಿಗಾಗಿ ಮೈನ್ ಅವೇರ್ನೆಸ್ಗಾಗಿ ಮತ್ತು ಗಣಿ ಕ್ರಿಯೆಯಲ್ಲಿ ಸಹಾಯಕ್ಕಾಗಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ದಿನವನ್ನು ಏಪ್ರಿಲ್ ನಾಲ್ಕರಂದು ಆಚರಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಮೈನ್ ಅವೇರ್ನೆಸ್ ಡೇದು ಥೀಮ್ ಸೇಫ್ ಗ್ರೌಂಡ್ ಸೇಫ್ ಸ್ಟೆಪ್ಸ್ ಸೇಫ್ ಹೋಮ್ ಸೊ ಲ್ಯಾಂಡ್ ಮೈನ್ಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವುಗಳ ನಿರ್ಮೂಲನೆಗೆ ಪ್ರಗತಿ ಸಾಧಿಸಲು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏಟ್ ಡಿಸೆಂಬರ್ ಟೂ ತೌಸಂಡ್ ಫೈವ್ ರಂದು ಈ ದಿನವನ್ನು ಘೋಷಿಸಿತು ಸೊ ಪ್ರತಿ ವರ್ಷ ಏಪ್ರಿಲ್ ನಾಲ್ಕರಂದು ಇಂಟರ್ ನ್ಯಾಷನಲ್ ಡೇ ಫಾರ್ ಮೈಂಡ್ ಅವೇರ್ನೆಸ್ ಅನ್ನು ಆಚರಿಸುತ್ತಾರೆ ಹೂ ಇಸ್ ದ ನ್ಯೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ದೆಲ್ಲಿ ಮೆಟ್ರೋ ರೈಲು ನಿಗಮದ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ವಿಕಾಸ್ ಕುಮಾರ್ ವಿಕಾಸ್ ಕುಮಾರ್ ಅವರನ್ನು ದೆಲ್ಲಿ ಮೆಟ್ರೋ ರೈಲು ನಿಗಮದ ನೂತನ ವ್ಯವಸ್ಥಾಪಕ ನಿರ್ದೇಶಕನಾಗಿ ನೇಮಿಸಲಾಯಿತು ಸೊ ವಿಕಾಸ್ ಕುಮಾರ್ ಅವರು ಭಾರತೀಯ ರೈಲ್ವೆ ಸಂಚಾರ ಸೇವೆಯ ನೈನ್ಟೀನ್ ಏಯ್ಟಿ ಏಯ್ಟ್ ಬ್ಯಾಚ್ನ ಅಧಿಕಾರಿ ಸೊ ಇ ಶ್ರೀಧರನ್ ಮತ್ತು ಮಂಗೂ ಸಿಂಗ್ ನಂತರ ವಿಕಾಸ್ ಕುಮಾರ್ ಅವರು ಡಿ ಎಮ್ ಸಿಯ ಮೂರನೇ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಆ್ಯಂಡ್ ಅವರು ಐದು ವರ್ಷಗಳ ಅವಧಿಗೆ ಕಾರ್ಯನಿರ್ವಹಿಸಲಿದ್ದಾರೆ ಸೊ ವಿಕಾಸ್ ಕುಮಾರ್ ಅವರನ್ನು ಡಿ ಎಂ ಆರ್ ಸಿ ದೆಲ್ಲಿ ಮೆಟ್ರೋ ರೈಲು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಯಿತು ವಿಚ್ ಟೀಮ್ ಹ್ಯಾಸ್ ವಾನ್ ಟೂ ತೌಸಂಡ್ ಟ್ವೆಂಟಿ ಟು ಐ ಸಿ ಸಿ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೆರಡರ ಐ ಸಿ ಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾವ ತಂಡ ಗೆದ್ದಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾ ಟೀಮ್ ಇಂಗ್ಲೆಂಡ್ ಅನ್ನು ಸೋಲಿಸಿ ತಮ್ಮ ಏಳನೇ ಮಹಿಳಾ ವಿಶ್ವಕಪ್ ಅನ್ನು ಏಪ್ರಿಲ್ ಮೂರರಂದು ನ್ಯೂಜಿಲೆಂಡ್ನಲ್ಲಿ ಗೆದ್ದಿದೆ ಸೊ ಆಸ್ಟ್ರೇಲಿಯಾದ ಪ್ಲೇಯರ್ ಅಲೀಸಾ ಹಿಲಿ ಅವರು ಈ ಪಂದ್ಯದಲ್ಲಿ ಒನ್ ಸೆವೆಂಟಿ ರನ್ ಗಳಿಸಿದರು ಸೊ ವಿಶ್ವಕಪ್ ಫೈನಲ್ನಲ್ಲಿ ಯಾವುದೇ ಕ್ರಿಕೆಟರ್ ಪುರುಷ ಅಥವಾ ಮಹಿಳೆ ಮಾಡಿದ ಗರಿಷ್ಠ ವೈಯಕ್ತಿಕ ಸ್ಕೋರ್ ಇದಾಗಿದೆ ಸೊ ಅಲೀಸಾ ಹಿಲಿಯವರು ಫೈವ್ ನಾಟ್ ನೈನ್ ರನ್ಗಳೊಂದಿಗೆ ಈ ಪಂದ್ಯಾವಳಿಯಲ್ಲಿ ಪ್ರಮುಖ ರನ್ ಗಳಿಸಿದ ಆಟಗಾರ್ತಿ ಆಗಿದ್ದಾರೆ ಅಂಡ್ ಅಲೀಸಾ ಹಿಲಿಯವರು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಎಂಬ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸೊ ಟೂ ತೌಸಂಡ್ ಟ್ವೆಂಟಿ ಐಸಿಸಿ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ಹನ್ನೆರಡನೇ ಆವೃತ್ತಿಯಾಗಿದೆ ಟ್ವೆಲ್ತ್ ಎಡಿಶನ್ ಸೊ ಈ ಪಂದ್ಯಾವಳಿಯು ನ್ಯೂಜಿಲೆಂಡ್ ನಲ್ಲಿ ಮಾರ್ಚ್ ಫೋರ್ ರಿಂದ ಏಪ್ರಿಲ್ ಮೂರರವರೆಗೆ ನಡೆಯಿತು ಸೊ ಆಸ್ಟ್ರೇಲಿಯಾ ಸಿ ವುಮೆನ್ಸ್ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಟೂ ಅನ್ನು ಗೆದ್ದಿದೆ ದ ಫೋರ್ತ್ ಅಡಿಷನ್ ಆಫ್ ಇಂಡಿಯಾ ಬೋಟ್ ಆ್ಯಂಡ್ ಮರೈನ್ ಶೋ ವಲ್ ಡ್ಯಾಟ್ ಡ್ಯಾಶ್ ಇಂಡಿಯಾ ಬೋಟ್ ಮತ್ತು ಮರೈನ್ ಶೋನ ನಾಲ್ಕನೇ ಆವೃತ್ತಿಯನ್ನು ಡ್ಯಾಶ್ನಲ್ಲಿ ನಡೆಸಲಾಯಿತು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕೊಚ್ಚಿ ನಾಲ್ಕನೇ ಆವೃತ್ತಿಯ ಇಂಡಿಯಾ ಬೋಟ್ ಮತ್ತು ಮರೈನ್ ಶೋ ಮಾರ್ಚ್ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಕೇರಳದ ಕೊಚ್ಚಿಯಲ್ಲಿ ನಡೆಯಿತು ಐಬಿಎಂಎಸ್ ಫುಲ್ ಫಾರ್ಮ್ ಗೈಸ್ ಇಂಡಿಯಾ ಬೋಟ್ ಆ್ಯಂಡ್ ಮರೈನ್ ಶೋ ಸೊ ಐಬಿಎಂಎಸ್ ಭಾರತದ ಏಕೈಕ ಮತ್ತು ಅತ್ಯಂತ ಪ್ರಭಾವಶಾಲಿ ಧೋನಿ ಮತ್ತು ಸಾಗರ ಉದ್ಯಮಕ್ಕೆ ಸಂಬಂಧಿಸಿದ ಪ್ರದರ್ಶನವಾಗಿದೆ ಸೊ ಈ ಇವೆಂಟನ್ನು ಕೊಚ್ಚಿ ಮೂಲದ ಕ್ರೂಸ್ ಎಕ್ಸ್ಪೋ ಆಯೋಜಿಸಿತು ಸೊ ಐ ಬಿ ಎಸ್ ಟೂ ತೌಸಂಡ್ ಟ್ವೆಂಟಿ ಟು ಪ್ರಮುಖ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು ಹಾಗೂ ದೇಶಾದ್ಯಂತ ಸ್ಥಳೀಯ ಧೋನಿ ತಯಾರಕರನ್ನು ಪ್ರದರ್ಶಿಸಿತು ಸೊ ನೆಕ್ಸ್ಟ್ ಗೈಸ್ ಕೇರಳ ಬಗ್ಗೆ ನೋಡೋದಾದರೆ ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಆ್ಯಂಡ್ ಕೇರಳದ ಗವರ್ನರ್ ಆರೀಫ್ ಮೊಹಮ್ಮದ್ ಖಾನ್

ಸಂಸ್ಕೃತಿ ಸಚಿವಾಲಯವು ಟೆಂಪಲ್ ತ್ರೀ ಸಿಕ್ಸ್ಟಿ ಎಂಬ ವೆಬ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಹೂ ಹ್ಯಾಸ್ ವಾನ್ ಫಿಮೇಲ್ ಸಿಂಗಲ್ಸ್ ಟೈಟಲ್ ಆಟ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಯಾಮಿ ಓಪನ್ ಟೆನಿಸ್ ಟೂರ್ನಮೆಂಟ್ ಎರಡ್ ಸಾವಿರದ ಇಪ್ಪತ್ತೆರಡರ ಮಾಯಾಮಿ ಓಪನ್ ಟೆನಿಸ್ ಟೂರ್ನಮೆಂಟ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಗ ಸ್ವಿಯಾಟೆಕ್ ಎರಡ್ ಎರಡು ಸಾವಿರದ ಇಪ್ಪತ್ತೆರಡರ ಮಾಯಾಮಿ ಓಪನ್ ಟೆನಿಸ್ ಟೂರ್ನಮೆಂಟ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಈಗ ಸ್ವಿಯಾಟೆಕ್ ಅವರು ಗೆದ್ದಿದ್ದಾರೆ ಸ್ನೇಹಿತರೆ ಎಸ್ ಎರಡು ಆನ್ಸರ್ಸ್ ಆನ್ಸರ್ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಇರೋದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಟು ತೌಸಂಡ್ ಟ್ವೆಂಟಿ ಒನ್ ಅನ್ನು ಯಾವ ರಾಜ್ಯವು ಆಯೋಜಿಸುತ್ತದೆ ಅದಕ್ಕೆ ಉತ್ತರ ಸ್ನೇಹಿತರೆ ಕರ್ನಾಟಕ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಹೊಸ ಡೈರೆಕ್ಟರ್ ಜನರಲ್ ಯಾರು ಅದಕ್ಕೆ ಉತ್ತರ ಸ್ನೇಹಿತರೆ ಡಾಕ್ಟರ್ ಎಸ್ ರಾಜು ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ಸಜೀಬು ನೋಂಗಾ ಪಾಂಬಾ ಇಸ್ ಅ ಟ್ರೆಡಿಷನಲ್ ಫೆಸ್ಟಿವಲ್ ಆಫ್ ವಿಚ್ ಇಂಡಿಯನ್ ಸ್ಟೇಟ್ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡರ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾವ ತಂಡ ಗೆದ್ದಿದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಗೈಸ್ ನಮ್ಮ ಅಪ್ಲಿಕೇಶನಲ್ಲಿ ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುನಾ ಮುಂದಿನ ವಿಡಿಯೋದಲ್ಲಿ